ವಿವಾದಗಳನ್ನು ಅಧಿಕಾರದಲ್ಲಿರುವವರು ಮತ್ತು ಅಧಿಕಾರದಲ್ಲಿ ಇದ್ದವರು ಹಾಗೂ ಈಗ ಅಧಿಕಾರದಲ್ಲಿ ಇಲ್ಲದವರು ಅಥವಾ ಅಧಿಕಾರವನ್ನು ಮುಂದೊಮ್ಮೆ ಹಿಡಿಯಬೇಕು ಎಂಬ ಆಸೆಯಿಂದ ಹೊರಟಿರುವ ಇನ್ನಿತರ ಸಂಘಟನೆಗಳು ಇವರೆಲ್ಲರೂ ಒಂದು ಒಟ್ಟಾರೆ ದೃಷ್ಟಿಕೋನದಿಂದ ನೋಡದಿದ್ದಾಗ ತಮಗೆ ತೋಚಿದಂತೆ ಅವರವರಿಗೆ ಬೇಕಾದವರನ್ನು ಅವರವರು ವಕಾಲತ್ತು ವಹಿಸಿಕೊಂಡು ಮಾತನಾಡಿದಾಗ ಏನಾಗುತ್ತೆ ಅಂದರೆ ನಾಗರ ಹಾವಿನಂತೆ ಅದು ಕಂಡ ಕಂಡ ಕಡೆಗೆಲ್ಲ ಹೋಗುತ್ತೆ ಅದಕ್ಕೆ ಯಾವ ನೀರು ಎಕ್ಸಾಕ್ಟ್ಲಿ ಬಿಕಾಸ್ ನನ್ನ ಫ್ಯೂ ಜನಕ್ಕೆ ಗೊತ್ತಿದೆ ಅದು ಅಥವಾ ಮಾಡ್ತಿರೋರ್ಗೆ ಗೊತ್ತಿದೆ ಯಾರು ನೀವು ನೀವು ತಗೊಳ್ಳೋ ನಿಲುವಿಂದ ನನಗೆ ಲಾಭ ಇರುತ್ತೆ ಅಂತ ಕುಮಾರಸ್ವಾಮಿಯವರು ಮುಸ್ಲಿಂ ಬಗ್ಗೆ ಮಾತನಾಡಿದ್ರೆ ಬಿ ಜೆ ಪಿಯವ್ರ ಲೆಕ್ಕ ಮಾತಾಡಲಿ ಬಿಡು ಕಾಂಗ್ರೆಸ್ ಮುಸ್ಲಿಮ್ ಕಡಿಮೆ ಆಗುತ್ತೆ ಅವರು ರಾಜಕೀಯ ಕಾಂಗ್ರೆಸ್ನವ್ರು ಮಾತಾಡದೆ ಇದು ಮಾತಾಡ್ಬಿಟ್ರೆ ನಾವು ಮಾತಾಡಲೇಬೇಕು ಇದು ನಮಗೆ ಓಟ್ ಹೋಗ್ಬಿಡುತ್ತೆ ಹಿಂದೂಗಳು ಏನನ್ಕೋತಾರೋ ಇಲ್ಲಿ ಹೋದ್ರೆ ಹಾಗೆ ಬಿಜೆಪಿಯರು ನಾವು ಮಾಡದೇ ಇದ್ರೆ ನಮ್ಗೆ ಹಿಂದೂಗಳು ಏನಾಗುತ್ತೋ ನಮ್ಗೆ ಓಟ್ ಬರಬೇಕು ನಾವು ಕನ್ಸಲ್ಟೇಟ್ ಮಾಡಬೇಕು ಇನ್ಯಾವುದೋ ಬೇರೆ ಸಂಘಟನೆಗಳು ನಾವು ಮಾಡದೇ ಇದ್ರೆ ನಮ್ದು ಎಲ್ಲಿಂದ ಬಂತು ಎಲ್ಲ ಲಾಭದಲ್ಲೇ ಇದ್ದಾರೆ ಅವ್ರವ್ರಿಗೆ ಬೇಕಾದ ಹಂಗೆ ಹಾಗಾಗಿ ಇಶ್ಯೂ ಇಂದ ಇಶ್ಯೂಗೆ ಎಸ್ ಧಾರ್ಮಿಕ ವಿವಾದಗಳು ಹೇಗೆ ಹುಟ್ಟಾಕೋತಾ ಇವೆ ಅಂತಂದ್ರೆ ಹಲಾಲ್ ಕಟ್ ಬ್ಯಾನ್ ಅಭಿಯಾನದ ಬೆನ್ನಲ್ಲಿ ಈಗ ಮ್ಯಾಂಗೋ ಫೈಟ್ ಅಂತೆ ಮುಂದಿನ ತಿಂಗಳಿನಿಂದ ಮಾವಿನ ಹಣ್ಣಿನ ಸೀಸನ್ನು ಪ್ರಾರಂಭ ಆಗಬೇಕು ಆಗತ್ತೆ ಈಗಲೇ ಸಣ್ಣಗೆ ಶುರುವಾಗಿದೆ ಒಳಕ್ಕೆ ಬರಕ್ಕೆ ಮಾರ್ಕೆಟ್ಗೆ ಹಾಗಾಗಿ ಹಿಂದೂಗಳಿಂದ ಮಾತ್ರವೇ ಮಾವಿನ ಹಣ್ಣನ್ನು ಖರೀದಿಸಿ ಇಂಥ ಹಿಂದೂ ಸೋಷಿಯಲ್ ಮೀಡಿಯಾಗಳು ಪುಕ್ಕಟ್ಟೆ ಸೋಷಿಯಲ್ ಮೀಡಿಯಾ ಕಾಸಿಲ್ಲ ಕವಡೆ ಇಲ್ಲ ಯಾವನ್ಗೂ ಜವಾಬ್ದಾರಿ ಇಲ್ಲ ಅಥವಾ ಯಾವನನ್ನು ಕೇಳಬೇಕಾಗಿಲ್ಲ ಇಲ್ಲಿ ನಾವು ಲಾಭ ಲಾಭ ಅಂತ ಬಡ್ಕಂಡು ಟಿ ವಿ ನಡ್ಸಕ್ ಬೇಕಾಗಿದ್ದ ರೀತಿ ಲೈಸನ್ಸ್ ಇಲ್ಲ ಪೈಸನ್ಸ್ ಇಲ್ಲ ಲೈಸೆನ್ಸ್ ವರ್ಷಕ್ಕೊಂದ್ಸರಿ ನಾವು ಕಟ್ಟೋತರ ಕಾಸಿಲ್ಲ ಕಬಡೆ ಇಲ್ಲ ಇಷ್ಟ ಬಂದಂಗೆ ಹಾಕೊಳ್ತಾರೆ ಪೊಲೀಸ್ ಸ್ಟಾಫ್ ಇಟ್ಕೊಂಡು ಸಂಬಳ ಕೊಟ್ಕೊಂಡು ಮಾಡಬೇಕು ಅಂತ ಅದಿಲ್ಲ ಕೂತಿದ್ದ ಜಾಗದಲ್ಲಿ ಚುಚ್ಚಿದ್ರಾಯ್ತು ಏನೂ ಇಲ್ಲ ಹೋಗ್ಲಿ ತಪ್ಪಾಕಿದ್ರೆ ಟಿ ವಿನಲ್ಲಿ ನಮಗೆ ಡೆಲ್ಲಿಯಿಂದ ನೋಟಿಸ್ ಕೊಡ್ತಾರಲ್ಲ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡಿದ್ಯಾ ಮಾಡಿಲ್ವಾ ನಿನ್ನ ಲೈಸೆನ್ಸ್ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತ ನಮ್ಮ ಒಂದ್ರೆ ನೋಟಿಸ್ ಕೊಡ್ತಾರೆ ಅದಿಲ್ಲ ಅದರಲ್ಲಿ ಇನ್ನೇ ಮಾಡ್ತಾರೆ ಹಾಕದೆ ಎಲ್ಲರೂ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಹಾಕತ್ತಾರೆ ಹಾಕಿದ್ದಾರೆ ಹಣ್ಣಿನ ವ್ಯಾಪಾರದ ಮೇಲೆ ಮುಸ್ಲಿಮರ ಏಕಸ್ವಾಮಿತ್ವ ಇದೆ ಇರಬಹುದು ಪ್ರಜಾಪ್ರಭುತ್ವಕ್ಕೆ ಮಾರುಕ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೇಗಾಗುತ್ತೆ ಸಾಧ್ಯನೇ ಹಿಂದೂ ಧರ್ಮದ ಹಿಂದುಳಿದವರು ದಲಿತ ನೌಕರಿ ವ್ಯವಹಾರವನ್ನು ಕಸಿಯುವ ಷಡ್ಯಂತ್ರ ಹೂಸ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಯಾರು ತಡೆದಿರಲಿಲ್ಲ ಇಲ್ಲಿ ನಾನು ಹಿಂದೂ ಆಗಿ ಅಂಗಡಿಯನ್ನು ಹಾಕಿದ್ದೀನಿ ನನ್ನ ಅಂಗಡಿಯನ್ನು ಇವರು ಬಂದು ಬಿಡಿಸಿದ್ದಾರೆ ಅಂದರೆ ಫೈಟ್ ಇಟ್ ಬಿಡಬೇಡಿ ಹೌದು ಬಿಡಬೇಡಿ ಅದು ಬಿಟ್ಬಿಟ್ಟು ಕಸಿದಾರೆ ಯಾರು ಹೇಗೆ ಇನ್ನು ಉಳಿದ ಬರದ ಹಕ್ಕನ್ನೆಲ್ಲ ಕಸ್ತಿದೆ ಅಂತಂಗ ನೀವು ಹಿಂದೂಗಳಿಂದ ಮಾತ್ರ ಹಣ್ಣನ್ನು ಖರೀದಿಸಿ ಎಂದು ಪ್ರಚಾರ ಮಾಡಿದ್ದಾರೆ ಮಾವಿನ ಹಣ್ಣಿನ ಹೋಲ್ಸೇಲ್ ಮಾರ್ಕೆಟ್ ನಮ್ಮದಾಗಬೇಕು ಮಾಡ್ಕಳ್ರಪ್ಪ ಯಾರು ಬೇಡ ಅಂದಿರೋರು ಹೂವು ಯಾರು ನಿಮ್ಮನ್ನು ತಡೆಯೋನು ಯಾವ ಅನ್ನೋದನ್ನ ಹಿಂದೂ ಯುವಕರೇ ಮುಂದೆ ಬನ್ನಿ ಎಂಬ ಪೋಸ್ಟರ್ ಹರಿಬಿಡಲಾಗಿದೆ ವೆರಿ ಗುಡ್ ಕ್ರಿಯೇಟ್ ಜಾಬ್ ಯಾರಿಗೆ ಬೇಕಾದರೂ ಉದ್ಯೋಗ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಏನು ತಪ್ಪಿಲ್ಲ ಬಟ್ ಇನ್ನೊಬ್ಬರಿಂದ ಖರೀದಿ ಮಾಡಬೇಡಿ ಅಂತ ಹೇಳಿ ಕೋಲಾರದ ಶ್ರೀನಿವಾಸಪುರದಲ್ಲಿ ಹಿಂದೂ ಫ್ರೂಟ್ ಸ್ಟಾಲ್ ತೆರೆಯಲು ಸಿದ್ಧತೆ ಮಾಡಿದ್ದಾರೆ ತೆಗಿರಿ ಈಗ ಮಟನ್ ಮಾರ್ಕೆಟ್ ಮಟನ್ ತೆಗೆದಂಗೆ ತೆಗಿರಿ ತಪ್ಪೇನಿದೆ ಯಾರು ನಿಮ್ಮನ್ನು ತಡೆಯೋರು ಯಾರು ಯಾಕೆ ತಡೀಬೇಕು ಒಂದು ವೇಳೆ ಯಾವುದಾದ್ರೂ ಒಂದು ಮುಸ್ಲಿಂ ಸಂಘಟನೆ ಇಲ್ಲ ವ್ಯಾಪಾರ ಮಾಡೋಂಗಿಲ್ಲ ಮ ಹಿಂದೂಗಳು ಮಾವಿನ ಹಣ್ಣು ಅಂದರೆ ಯಾಕಪ್ಪ ನಿಂಗೆ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ಅಂತ ಕೇಳಿದ್ರೆ ಆಯ್ತಾಗ ಹ್ಞೂ ಅಂಗಡಿ ತಯ್ಯೋದ್ರಲ್ಲಿ ಯಾವ ಅಬ್ಜೆಕ್ಷನ್ ಎಕ್ಸಾಕ್ಟ್ಲಿ ಮಾಭಿಯಾನಕ್ಕೆಲ್ಲ ವಿರೋಧಿಸಿದ್ರೆ ಮುಸ್ಲಿಮರು ಅಂತೆಲ್ಲ ಭೇದ ಭಾವ ಅದಲ್ಲ ನಮಗೆಲ್ಲ ಕಷ್ಟ ಆಗ್ತಾ ಇದೆ ಹಿಂಗೆ ಆದ್ರೂ ಆಗಲ್ಲ ಅಂತೆಲ್ಲ ಹೇಳಿದ್ದಾರೆ ಏನು ಲೆಕ್ಕಾಚಾರ ಇದು ಯಾವನೂ ಗೊತ್ತು ಮಂಡಿಗಳಲ್ಲಿ ಅಂದರೆ ಮಾವಿನಹಣ್ಣು ಮಂಡಿ ಇದರ ಮಂಡಿಗಳಲ್ಲಿ ಶೇಕಡ ಎಂಬತ್ತರಷ್ಟು ಮುಸ್ಲಿಮರೇ ಇದ್ದಾರೆ ಬಾವಿನ ಹಣ್ಣನ್ನು ಬೆಳೆಯುತ್ತಿರುವವರು ಹಿಂದೂಗಳು ಖರೀದಿ ಮಾಡುತ್ತಿರುವವರು ಮುಸ್ಲಿಂ ವ್ಯಾಪಾರಿಗಳು ಹಾಗಾಗಿ ಅವ್ರು ದುಡ್ಡು ಮಾಡ್ಕೊಂಬರ್ತಿದ್ದಾರೆ ಹೌದು ಇದು ಹಿಂದೂ ಸಂಘಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹಾಗಾದ್ರೆ ಬಹಳ ಬಿಲ್ಡರ್ಗಳು ಅವ್ರ ಹತ್ರ ಹೋಗಿ ಹಿಂದೂಗಳು ಮನೆ ತಗೋಬೇಡಿ ಅವರು ದುಡ್ಡು ಮಾಡ್ತಿರ್ತಾರೆ ರಿಯಲ್ ಎಸ್ಟೇಟ್ ಯಾವ್ದು ಆಸ್ಪತ್ರೆ ಹೋಗ್ಬಿಟ್ಟು ಇಡಿಸಿರ್ತಾರೆ ಹೋಗ್ಬಿಟ್ಟು ತಗೋಬೇಡಿ ಹಿಂಗೆ ಆಗಲ್ಲ ಇದು ದಿಸ್ ಇಸ್ ನಾಟ್ ಕರೆಕ್ಟ್ ಇದು ಯಾಕೆ ಯಾಕೆ ಬಟ್ ಈ ವ್ಯಾಪಾರ ಖರೀದಿ ಮಾಡಬೇಡಿ ಅಂತ ಹೇಳೋದು ತಪ್ಪಲ್ವಾ ಸರ್ ಅಂಗಡಿ ಹಾಕೊಳ್ಳೋದ್ರಲ್ಲಿ ಪಾಯಿಂಟ್ ಇಸ್ ಸಿಂಪಲ್ ಸರ್ ನೀವು ಖರೀದಿ ಮಾಡಬೇಡಿ ಅಂತ ಹೇಳಬೇಡಿ ಹೌದು ಖರೀದಿಯನ್ನು ನಿಮ್ಮಿಂದಲೇ ಮಾಡಬಹುದಾದಂತಹ ಸನ್ನಿವೇಶ ಮತ್ತು ಸಂದರ್ಭವನ್ನು ಸೃಷ್ಟಿ ಮಾಡೋದು ಕಲಿತ್ಕೊಳ್ಳಿ ಸಾವಿರ ರೂಪಾಯಿ ಇದ್ರೆ ಕೆ ಬೆಲೆ ನೀವು ಸಾವಿರ ನೂರು ರೂಪಾಯಿ ಕೊಡುವಂತಹ ಪರಿಸ್ಥಿತಿ ತಂದ್ರೆ ಒಬ್ಬ ಹಿಂದೂ ಅಂತಲೇ ಇಟ್ಕೊಳ್ಳೋಣ ರೈತ ಯಾಕ್ರಿಗೆ ಹೋಗಿ ಮಾರ್ತಾನೆ ಮುಸ್ಲಿಮ್ಗೆ ಯಾಕೆ ಮಾರ್ತಾನೆ ಅವ್ನಿಗೆ ಬೇಕಾಗಿರೋದು ಬೆಟರ್ ಬೆಳೆ ಬೆಲೆ ಲಾಭ ಇಲ್ಲ ಯಾಕೆ ಮಾರ್ತಾನೆ ಅವನಿಗೆ ತಲೆಕಟ್ಟಿದ್ಯಾ ಮುಸ್ಲಿಂ ವ್ಯಾಪಾರಿನೇ ಇದ್ದಾನೆ ಅಂತ ಇಟ್ಕೊಳ್ಳೋಣ ರೈತ ಹಿಂದೂ ಮಾನವನ ಬೆಳೆ ಅವನು ಅವ್ನ ಯಾರೋ ಹಿಂದೂನೇ ಒಬ್ಬ ಸಾವಿರದ ಮುನ್ನೂರು ರೂಪಾಯಿ ಕೊಡೋ ಲೆವೆಲ್ ತಂದಿಟ್ಟ ಅಂತ ಪಕ್ಕದಲ್ಲಿ ಹೋಗಿ ಕೇಳಿದ್ರೆ ಸಾಬ್ರೆ ಯಾರೋ ಇದ್ದವರು ಮುಸ್ಲಿಮರೇ ಇದ್ದವ್ರು ಏ ಸಾವಿರ ರೂಪಾಯಿ ಮೇಲೆ ಕೊಡಂಗಿಲ್ಲ ನಾನು ಅಂತಂದ್ರೆ ಏ ನಾನು ಸಾವಿರದ ಮುನ್ನೂರು ರೂಪಾಯಿ ಅವ್ನು ಕೊಡ್ತೀಯಂತ ಅವನು ಹೋಗ್ತಾನೆ ಧರ್ಮಾಂತರ ಆಗಿದ್ದಂಥವ್ರು ಯಾರು ಇದ್ರೆ ಈ ರೈತರಲ್ಲಿ ನನಗೆ ಪ್ರಾಣ ಓದ್ರು ಸರಿ ನಾನು ಮುಸ್ಲಿಮ್ ಕೊಡಲ್ಲ ಅಂತಾನೋ ನನಗೆ ಪ್ರಾಣ ಓದ್ರು ಸರಿ ನಾನು ಹಿಂದೂ ಕೊಡಲ್ಲ ಅನ್ನೋ ಕೊಡಲ್ಲ ಅಷ್ಟೆ ನನ್ನ ಬೆಳೆಗೆ ಬೆಲೆ ಬರಬೇಕು ಅಂತ ಎಲ್ಲಪ್ಪ ನಿಂತ್ಕತ್ತಾನೆ ಲಾಭ ಜಾಸ್ತಿ ಆಗುತ್ತೆ ಯು ಕ್ರಿಯೇಟ್ ದಟ್ ಸಿಚುವನ್ ಖರೀದಿ ಮಾಡಬೇಡಿ ಹೂ ಆರ್ ಯು ಖರೀದಿ ಮಾಡಬೇಡಿ ಏನಕ್ಕೆ ಹಂಗಾಗಲ್ಲ ಇದು ದಿಸ್ ಇಸ್ ನಾಟ್ ಯು ಆರ್ ಲಾಜಿಕ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ ತಗ್ ಇದಾಗತ್ತಿದು ಹಂಗಲ್ಲ ನೀವು ಕ್ರಿಯೇಟ್ ಮಾಡಿ 80 ಅಂಗಡಿನಲ್ಲಿ 100 ಅಂಗಡಿ ಇದ್ದರೆ ಮಂಡಿನಲ್ಲಿ 40 ಅಂಗಡಿ ಔರದು 60 ಅಂಗಡಿ ಔರದು 20 ಅಂಗಡಿ ನಮ್ಮದು ನೀವು 40 ಅಂಗಡಿ ಮಾಡ್ಸ್ರಪ್ಪ ಸರ್ಕಾರ ಕೇಳಿ ತಗಳಿ ಅಂಗಡಿಗಳನ್ನ ಬಿಡಬೇಡಿ ಗೋಫರ ಕಾಂಪಿಟೇಷನ್ ಲೆಟ್ ಅಸ್ see ಏನಾಗುತ್ತೆ ನೋಡೋಣ ಕಾಂಪಿಟೇಷನ್ ಕಾಂಪಿಟೇಷನ್ ಇರಬೇಕು ಕಾಂಪಿಟಿಟಿವ್ ಇರಬೇಕು ಕಾಂಪಿಟೇಷನ್ ಆಗಲಿ यस ಹಿಂದೂ ಹುಡುಗರೇ ಉತ್ತರ ಆಗಲಿ ನೋ ಪ್ರಾಬ್ಲಮ್ ಕೆಲಸ ಹಿಂದೂ ಹೆಸರಿನಲ್ಲಿ ರಾತ್ರಿಗೊಂದು ಐವತ್ತು ರೂಪಾಯಿ ಜಾಸ್ತಿ ಕೊತ್ರ ಬರಲಿ ಇಟ್ಸ್ ಓಕೆ ಆಗ ಮುಸ್ಲಿಮರು ಬಂದ ಬಂದಾ ನೀನು ಬಂದಿಲ್ಲ ವ್ಯಾಪಾರ ಮಾಡಂಗಿಲ್ಲ ಯಾಕ್ ಮಾಡಂಗಿಲ್ಲ ಎಲ್ಲರಿಗೂ ವ್ಯಾಪಾರ ಅಥವಾ ಸಾರ್ ಹಿಂದೂಗಳು ಬೆಳೆದಿದ್ದಂತ ಮಾವಿನ ಈ ಮುಸ್ಲಿಮ್ ಒಬ್ಬ ತಗೊಂಡ ತಗೊಂಡು ಅವನೇ ಒಂದು ಬ್ರ್ಯಾಂಡ್ ಮಾಡಿದಾನೆ ಸಾರ್ ಹೆಸರು ಒಂದು ಕ್ಯಾನ್ ಒಳಗೆ ಹಾಕ್ತಾನೆ ಸಾರ್ ಮಾವಿನ ಓಕೆ ಜ್ಯೂಸ್ ಮಾಡ್ತಾನೆ ಸಾರ್ ಮಾಡಲಿ ಜ್ಯೂಸ್ ಮೇಲೆ ಹಲಲ್ ಹಾಕ್ತಾನೆ ಸರ್ ಹಲಲೇ ತಗೋಬೇಕು ನಾನು ಕೊಡಲ ಅಂತಾನೆ ಸರ್ ತಗಬೇಡಿ ಆಗ ಬೇಕಿದೆ ನಿಮ್ಗೆ ನನಗೆ ಅಲಾಲ್ ಬೇಡ ಅಂತ ತಗೋಬಿಡಿ ಇದನ್ನೇ ಅವತ್ತು ಅಲಾಲ್ಗೂ ಹೇಳಿದ್ ನಾನು ಆಯ್ಕೆ ಇಟ್ಕೊಳ್ಳಿ ಬೇಕಿದ್ರೆ ನೀವು ಓಕೆ ಆಯ್ಕೆ ನಿಮ್ಮದು ಇದೆಲ್ಲ ಶಿವಕುಮಾರ್ ಎಲ್ಲ ಹೇಳಿದಾರಂತೆ ಚಿತ್ರದಲ್ಲಿ ಆಹಾರ ಪದ್ಧತಿ ನಮ್ಮದು ನಮ್ಮ ಇಷ್ಟ ನಾವೇನು ಯಾವ ನಿಮ್ಮ ಇಷ್ಟ ಬೇಡ ಅಂತ ಹೇಳಿದ್ರವನ್ರೀ ಇದನ್ನೇ ತಿನ್ಬೇಕು ಇದ್ರಿ ಯಾವನ್ ಹೇಳಿದವ್ ನಿಮಗೆ ಆಯ್ಕೆ ಅವ್ರಿಗೆ ಜನರಿಗೆ ಇಲ್ಲ ನಿಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಚಿತ್ರಾನ್ನವನ್ನೇ ಮಾಡಬೇಕು ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಾರನ್ನೇ ತಗೋಬೇಕು ಯಾವನಾರು ಹೇಳಿದಾನ ನಿಮಗೆ ನಿಮ್ ಇಷ್ಟ ಬಂದಿ ತಿನ್ಕೊಳ್ಳಿ ಯಾವನ್ ಅಂದಿರೋನು ಬಟ್ ನಿಮ್ ಇಷ್ಟ ಬಂದ ತಿನ್ಬೇಕು ಅಂತ ನೀವೇ ಹೇಳ್ತೀರೋ ಹಾಗೆ ಮಾಂಸದ ವಿಚಾರದಲ್ಲಿ ಹಲಾಲ್ ನೋ ಹಲಾಲಿನ ಆಯ್ಕೆ ಅವನಿಗೂ ಇರಬೇಕು ದಟ್ಸ್ ಆಲ್ ಬಟ್ ಎಲ್ಲ ಬೆಳವಣಿಗೆಗಳಿಗೆ ಸಮಾಜದ ಸಾಮರಸ್ಯವನ್ನೇ ಹಾಳು ಮಾಡೋಗ್ಯ ಸ್ವಾಸ್ಥ್ಯ ಹಾಳಾಗೋದೆ ಯಾಕೆ ಹಾಳಾಗುತ್ತೆ ಈ ರೀತಿಯಾಗಿ ಖರೀದಿ ಮಾಡಬೇಡಿ ನೀವು ಹಂಗೆ ಮಾಡಬೇಡಿ ಅಂತ ಹೇಳಿ ಒಂದು ಇದೆಲ್ಲ ಈ ರೆಸಿಸ್ಟೆನ್ಸ್ ಆಗೋದು ಹಿಂಗೆ ಯಾಕೆ ಆಗತ್ತೆ ಒಂದು ಅಧಿಕಾರದಲ್ಲಿರುವಂತಹ ಸರ್ಕಾರ ಅಥವಾ ರಾಜಕೀಯ ಪಕ್ಷ ಒಬ್ಬರನ್ನು ಓಲೈಸಲು ತನಗಿ ಇದ್ದಾಗ ಅಧಿಕಾರವನ್ನು ಚಲಾಯಿಸಿರ್ತಾರೆ ಇನ್ನೊಬ್ರಿಗೆ ಏನು ಆ ಟೈಮಲ್ಲಿ ಇವ್ರಿಗೆ ಅಧಿಕಾರ ಇವ್ರು ಇವರು ಸ್ಟಾರ್ಟ್ ಮಾಡ್ತಾರೆ ಈಗ ಇವ್ರು ಇನ್ನೊಂದು ಕಡೆ ಓಲೈಕೆ ಮಾಡಿ ಇವ್ರು ಈ ಕಡೆ ಬರ್ತಾರೆ ವಾಟ್ ಎಲ್ಸ್ ಈಸ್ ಹ್ಯಾಪನಿಂಗ್ ಹಿಯರ್ ಇಸ್ ಎ ಗೌರ್ಮೆಂಟ್ ವಿಚ್ ಡಸ್ ನಾಟ್ ಇವನ್ ರೆಸ್ಪಾಂಡ್ ಏನು ಮಾತಾಡೋದು ಬಂಡೆ ಮಾಡಲ್ಲ ಯಾರುವೇ ಯಾಕೆ ಮಜಾ ತಗತಿದಾರೆ ಎಲ್ಲರೂ ಏನು ಮಜಾ ಸಾರ್ ಅಯ್ಯೋ ಶ್ರೀರಾಮ ಸೇನೆ ವಿ ಹೆಚ್ ಪಿ ಇನ್ನೆಲ್ಲ ಬಜರಂಗ ದಳ ಅವ್ರ ತಲೆ ಮೇಲೋ ಯಗಲ್ ಮೇಲೋ ಇಟ್ಕೊಂಡು ಗುಂಡು ಹೊಡೆಯೋದಾದ್ರೆ ನನಗೇನು ಲಾಸು ಒಡೆಯನ ತಗ ಅಂತಾರೆ ಕೇಳಿ ಅವ್ರಿಗೆ ನಾವು ಎತ್ತೇ ಇಲ್ಲ ಅಂತಾರೆ ಹೌದು ಇಲ್ಲಿ ಗುಂಡು ಹೊಡಿತಾರೆ ಇವ್ರ ಕಡೆಯಿಂದ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅದಕ್ಕೆ ಕೌಂಟ್ರು ಕೊಡ್ತಾರೆ ಕೂತ್ಕೊಂಡು ಜೆ ಡಿ ಎಸ್ನಲ್ಲಿ ಮಾಡ್ತಾರೆ ಅವ್ರು ನಮಗೂ ಲಾಸ್ ಆಗುತ್ತಲ್ವಾ ನಾವು ಏನೋ ತಗೋ ಕೌಂಟ್ರ್ ಅಂತ ಅವ್ರು ಕೌಂಟ್ರ್ ಕೊಡ್ಕೊಂಡು ಬೆಂಕಿ ಹತ್ತಿರೋ ಗುಡಿಸ್ಲಲ್ಲಿ ಎಂಜಾಯಿಂಗ್ ಇಟ್ ಎಲ್ಲರೂ ಗಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಸರ್ ಸಿಂಪಲ್ ವೇರ್ ಹ್ಯಾಸ್ ಹಲಾಲ್ ಕ್ಯಾನ್ ಬಿ ಬ್ಯಾಂಡ್ ನೋ ಬ್ಯಾನ್ ಆಗಲ್ಲ ಹಿಜಾಬ್ ಈಸ್ ಬ್ಯಾಂಡ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಹಿಜಾಬ್ ಬ್ಯಾನ್ ಆಗಿಲ್ಲ ವಾಟ್ಸ್ ದ ಗೌರ್ಮೆಂಟ್ ಡೂಯಿಂಗ್ ಹೇಳಬೇಕು ತಾನೇ ಅದನ್ನು ಕರೆಕ್ಟಾಗಿ

ಅಕ್ಕಿ ಅಕೀತಗಳ ಒಂದು ಅಂಗಡಿಗೆ ಹೋಗ್ತಾರ ಅವರು ಬಟ್ ಸಂಘಟನೆಗಳು ಹೇಗೆ ಮಾಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ಏನಿರುತ್ತೆ ಸರ್ ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಸ್ಟ್ಯಾಂಡ್ ತಾನು ತಗೋಬೇಕು ಅಷ್ಟೇ ಈ ನನ್ನ ಸ್ಟ್ಯಾಂಡ್ ಏನು ಅಂತ ಸರ್ಕಾರ ತಗೋಬೇಕು ಹೇಳಬೇಕು ಹೇಳೋರು ಸಹ ಪ್ರಜಾಪ್ರಭುತ್ವದಲ್ಲಿ ಬ್ಯಾನ್ ಮಾಡಬೇಡ್ರಿ ಬ್ಯಾನ್ ಮಾಡ್ರಿ ಅಂತ ಹೇಳಿ ಎಲ್ಲದಕ್ಕೂ ವಾಕ್ ಸ್ವಾತಂತ್ರ್ಯ ಇದೆಯಲ್ಲಪ್ಪ ಅವ್ರಿಗೂ ಇದೇ ವಾಗ್ ಸ್ವಾತಂತ್ರ್ಯ ಅವ್ರು ಬೇಕಾಗಿದ್ದಾನೆ ಹೇಳ್ತಾರೆ ಮಾಡೋರು ಏನು ಕೇಳಬೇಕಲ್ಲ ಸ್ವಾತಂತ್ರ್ಯ ಇಲ್ವಾ ಹಂಗಾರೆ ಹೈಕೋರ್ಟ್ ಹಿಜಾಬ್ ಆದೇಶ ಕೊಟ್ಟ ಮೇಲುವೆ ನಾವು ಪಾಲನೆ ಮಾಡಲ್ಲ ನಮ್ಮ ಇಷ್ಟ ನಾವು ನಾವು ಧಿಕ್ಕಾರ ಹಾಕ್ತಿವಿ ಇದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ ಬಂದ್ ಮಾಡ್ತೀವಿ ಸ್ವಾತಂತ್ರ್ಯ ಹಾಗೆ ಈ ಕಡೆಗೂ ಸ್ವಾತಂತ್ರ್ಯ ಇರಬೇಕಲ್ಲ ಅವ್ರಿಗೆ ಆ ಸ್ವಾತಂತ್ರ್ಯ ಅವ್ರು ಬಳಸ್ತಿದ್ದಾರೆ ಬಳಸ್ಕೊಳ್ಳಿ ಬಿಡಿ ತೀರ್ಮಾನ ಮಾಡ್ಬೇಕಾದವರು ಯಾರು ನಾವು ಧಿಕ್ಕಾರ ಹಾಕ್ತೀವಿ ನಾವು ಹಿಜಾಬ್ ಹಾಕಲ್ಲ ಏನ್ ಮಾಡ್ತು ಸರ್ಕಾರ ಕೋರ್ಟ್ ಆದೇಶ ಪ್ರಕಾರ ಇದು ಅಂತ ಜಾರಿಗೆ ತಂದ್ರಿ ಹಾಗೆ ಇದಕ್ಕೂ ತನ್ನಿ ನೀವು ವಾಕ್ ಸ್ವಾತಂತ್ರ್ಯ ಇದ್ದ ಮೇಲೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಬಹಳ ಜನ ಮನೆಗಳನ್ನ ಹಿಂದೂಗಳು ಬಾಡಿ ಏನೋ ಮುಸ್ಲಿಮ್ ಕೊಡಲ್ಲ ಅಂತಾರೆ ಬಹಳ ಮುಸ್ಲಿಮ್ರು ಅಥವಾ ಬಹುತೇಕ ಮುಸ್ಲಿಮರು ಹಿಂದೂ ಕೊಡಲ್ಲ ಅಂತಾರಪ್ಪ ಇಬ್ಬರು ಕೊಡುವಂತವ್ರು ಇದಾರೆ ಕೆಲವರು ಇವೇ ನಮ್ಗೆ ಅವೆಲ್ಲ ಇಲ್ಲಾರಿ ಯಾರು ಬೇಕಾದ್ರೂ ಕೊಟ್ಟಕತ್ತಡೆಯೂ ಇದಾರಪ್ಪ ಬಿಟ್ಟಿಲ್ಲ ನೀವು ಅದಕ್ಕೆ ಕೇಳಕ್ಕಾಗತ್ತೆ ನಾಳೆ ಇಲ್ಲ 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 ನಾಳೆಯಿಂದ ಎಲ್ಲಾ ಹಿಂದೂಗಳು ಮುಸ್ಲಿಮರಿಗೆ ಕೊಡಬೇಕು ಅಥವಾ ಎಲ್ಲಾ ಮುಸ್ಲಿಮರು ಹಿಂದೂಗಳಿಗೆ ಕೊಡಬೇಕು ಹೇಳ್ತೀರಾ ಹೇಳ ಅವ್ರ ಆಯ್ಕೆ ತಾನೆ ಹೌದು ಅವನ ಆಯ್ಕೆ ಹಾಗೆ ಹಲಾಲು ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ ಯಾರಿಗ ಬೇಕೋ ಅವ್ರು ಇಟ್ಕೋತಾರೆ ಯಾರಿಗ ಬೇಡ ಅವ್ರು ಬಿಟ್ಕೋತಾರೆ ಮಾವಿನ ಹಣ್ಣಿಂದು ಹಂಗೆ ಮಾವಿನ ಹಣ್ಣು ಹಂಗೆ ಅವ್ರ ಮಂಡಿನಲ್ಲಿ ಖರೀದಿ ಮಾಡ್ಬೋದಪ್ಪ ಆಮೇಲಿನ ಖರೀದಿ ಪವರ್ ಯಾರ ಹತ್ರ ಇದೆಯಪ್ಪ ಹಿಂದೂಗಳಿಗೆ ಆಫ್ಕೋರ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಹಿಂದೂನ ಮುಸ್ಲಿಮ್ ಖರೀದಿ ಮಾಡ್ತಾರೆ ಯಾರ ಯಾರತ್ರ ಇದೆ ನಿನಗ ಬೇಕಾಗಿದ್ದು ನೀನ್ ಮಾಡ್ಕೋ ನಿನಗ್ ಬೇಕಾಗಿದ್ದು ನೀನ್ ಮಾಡ್ಕೋ ಯಾರು ಖರೀದಿ ಮಾಡ್ತಿರ್ತಾರೆ ಅವ್ರಿಗೆ ಅದ ಬಿಟ್ಟುಬಿಟ್ಟು ರೇಟು ನಾಳೆ ಇದ್ರಲ್ಲಿ ಮಾತಾಡಿದ್ದಾರೆ ಸರ್ ಮುಂದಕ್ಕೆ ಹೋಗೋಣ ಮತ್ತೊಂದು ಕಡೆಗೆ ಇವತ್ತು ಕೂಡ ಅಜಾನ್ ಲಡಾಯಿ ಜೋರಾಗಿತ್ತು ಮಸೀದಿಗಳ ಮೈಕ್ ಬ್ಯಾನ್ ಗೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳು ದೇಗುಲಗಳು ಮುಂದೆ ಇವತ್ತು ರಾಮನಾಮ ಭಜನೆಯನ್ನ ಶುರು ಇಟ್ಕೊಂಡ್ರು ಬೆಂಗಳೂರಿನ ಚುಂಚಟ್ಟದ ವೀರಾಂಜನೇಯ ಸ್ವಾಮಿ ದೇಗುಲದ ಬಳಿ ಮೈಕ್ ಹಾಕೋಕೆ ಹಿಂದೂಪರ ಕಾರ್ಯಕರ್ತರೆಲ್ಲ ಪ್ರಯತ್ನ ಮಾಡಿದ್ರು ಆದರೆ ಪೊಲೀಸರು ಅವಕಾಶ ಕೊಡಲಿಲ್ಲ ಮೊದಲು ಅರ್ಜಿ ಸಲ್ಲಿಸಿ ಅಂತ ಸೂಚನೆ ಕೊಟ್ಟರಂತೆ ಈ ವೇಳೆ ಸಣ್ಣ ಮಟ್ಟದ ಒಂಚೂರು ಮಾತಿನ ಚಕಮಕಿಯೆಲ್ಲ ಆಯಿತು ಹಿಂದೂ ದೇಶದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಮಸೀದಿ ಮೈಕ್ ತೆಗೆಸಿದರೆ ನಾವು ದೇಗುಲ ಮೇಲೆ ಮೈಕ್ ಕಟ್ತಾ ಇರಲಿಲ್ಲ ಅಂತ ಆಕ್ರೋಶವನ್ನ ಪ್ರತಿಭಟನಾಕಾರ ಹಾಕಿದರು ಇನ್ನು ಯಲಂಕದ ಆಂಜನೇಯ ದೇಗುಲದ ಬಳಿ ಕೂಡ ಅಜಾನ್ ಕೂಗುವ ಸಂದರ್ಭದಲ್ಲಿನೇ ಜೈ ಶ್ರೀರಾಮ್ ಅಂತ ಕೂಗೋಕೆ ಹಿಂದೂ ಪರ ಕಾರ್ಯಕರ್ತರು ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಪೊಲೀಸರು ಅದಕ್ಕೆ ಅನುಮತಿ ಕೊಡಲಿಲ್ಲ ಅಥವಾ ಹಾಸನದ ಅರಸಿಕೆರೆಯ ಕಾಳಿಕಾಂಬ ದೇವಾಲಯದಲ್ಲಿ ನಸುಕಿನ ಜಾವ ಐದು ಮೂವತ್ತಕ್ಕೆ ಧ್ವನಿವರ್ಗ ಧ್ವನಿವರ್ಧಕದಲ್ಲಿ ಕಾಳಿಸ್ವಾಮಿ ರಾಮತಾರಕ ಮಂತ್ರವನ್ನು ಪಠಿಸಿದರು ಮುತಾಲಿಕ್ ಅವರು ಮಾತಾಡಿ ಮಸೀದಿ ಮೈಕ್ ತೆರವಿಗೆ ಒತ್ತಾಯಿಸಿದೆ ಹದಿಮೂರರಂದು ಎಲ್ಲಾ ಡಿ ಸಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಶ್ರೀರಾಮ ಸೇನೆಯ ನಡೆಗೆ ಮುಸ್ಲಿಂ ಮುಖಂಡರೆಲ್ಲ ಆಕ್ರೋಶ ಹೊರಹಾಕಿದ್ದಾರೆ ಇದನ್ನ ಬ್ಯಾನ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಲೌಡ್ ಸ್ಪೀಕರ್ಗೆ ಕಡಿವಾಣ ಹಾಕುವಂತೆ ಪೊಲೀಸ್ ಆಯುಕ್ತರಿಗೆ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗೆ ದೂರು ಕೊಟ್ಟಿದ್ದಾರೆ ನಡುವೆ ಧ್ವನಿ ನಿಯಂತ್ರಕ ಅಳವಡಿಸಿಕೊಳ್ಳುವಂತೆ ಎಲ್ಲಾ ಮಸೀದಿಗಳಿಗೆ ಮೌಲ್ವಿಗಳೇ ಸೂಚನೆಯನ್ನು ಕೊಟ್ಟಿದ್ದಾರೆ ಕಳೆದ ಆರು ತಿಂಗಳ ಹಿಂದೆನೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ಏನೇನೂ ಆಗಲಿಲ್ಲ ಇದೇ ಬರುವ ತಿಂಗಳ ಹದಿಮೂರನೇ ತಾರೀಕು ಡಿ ಸಿ ಅವರಿಗೆ ಮನವಿಯೆಲ್ಲ ಎಚ್ಚರಿಕೆಯನ್ನು ಕೊಟ್ಟು ಧರಣಿ ಮಾಡಿ ಹದಿನೈದು ದಿನ ಗಡು ಕೊಟ್ಟು ಆಮೇಲೆ ನಾವು ಎಲ್ಲಾ ದೇವಸ್ಥಾನಗಳ ಮೇಲೆ ಮಠಗಳ ಮೇಲೆ ಮೈಕ್ ಹಾಕಿ ಭಜನೆಯನ್ನ ಓಂಕಾರವನ್ನು ರಾಮನಾಮವನ್ನು ಕೂಡ ನಾವು ಮಾಡುವಂತ ನಿರ್ಧಾರವನ್ನು ತಗೊಂಡಿದೀವಿ ನೀವು ಭಕ್ತಿಯಿಂದ ನಿಮ್ಮ ದೇವಸ್ಥಾನದಲ್ಲಿ ಭಜನೆ ಹನುಮಾನ್ ಚಾಲಿಸ ನೀವು ಜೈ ಶ್ರೀರಾಮ್ ಹೇಳಿದ ಭಕ್ತಿಯಿಂದ ದೇವರಿಗೋಸ್ಕರ ಬರಬೇಕು ದೇವರ ಮುಂದೆ ಬರಬೇಕು ಮುಸಲ್ಮಾನರು ಮಾಡ್ತಿದ್ರು ಅಂತ ನಾನು ಮಾಡ್ತೀನಿ ಅಂದ್ರೆ ಅರ್ಥ ಇದೆಯಾ ಮಾತಿಗೆ ಅದಕ್ಕೆ ಮುತಾಲಿಕ್ ಬಂದು ಪ್ರಶ್ನೆ ಮಾಡೋಕ್ಕೆ ಮುತಾಲಿಕ್ ಯಾರು ಮುತಾಲಿಕ್ ಏನು ಅಧಿಕಾರಿ ಅಲ್ಲ ಕರೆಕ್ಟ್ ಸರ್ ದೇವ್ರ ಮುಂದೆ ಬರಬೇಕು ಅಂದರೆ ಅಲ್ಲೂ ಒಳಗಡೆನೆ ಬರಬೇಕು ಆಚೆ ಎಲ್ಲ ಕೂಗೋ ರೀತಿಯಲ್ಲಿ ಯಾಕೆ ಹೇಳಬೇಕು ಹೀ ಇಸ್ ಟು ಸೇ ಅವ್ರು ಹೆಂಗ್ ಪೂಜೆ ಮಾಡಬೇಕು ಅನ್ನೋದನ್ನ ಹಾಂ ಇನ್ನೊಬ್ರಿಗೆ ಹೇಳ ಓಕೆ ಮಸೀದಿ ಒಳಗಡೆ ಹೆಂಗ್ ಪೂಜೆ ಮಾಡಬೇಕು ಅಂತ ಇವ್ರಿಗೆ ಹೇಳೋಕ್ಕೆ ಹೆಂಗ್ ಹಕ್ಕಿಲ್ವೋ ಅವ್ರು ಹಂಗೆ ಹೇಳಕ್ಕೆ ಹಕ್ಕಿಲ್ಲ ಅಲ್ಲಿ ಟೇಕ್ ದಿ ಎಕ್ಸಾಂಪಲ್ ಈ ಸರ್ಕಾರದ ನಡೆ ತಗೊಳ್ಳಿ ಈ ವಿಚಾರದಲ್ಲಿ ಈಗ ಅಲ್ಲಿ ಅಗೇನ್ ಸರ್ಕಾರ ಸ್ಟ್ಯಾಂಡ್ ಗೋ ಬ್ಯಾಕ್ ಟು ಗೌರ್ಮೆಂಟ್ ಓಕೆ ವೈ ಈ ಸರ್ಕಾರ ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಬುದ್ಧಿಗೇಡಿ ಹೊಣಗೇಡಿಗಳ ತರ ವರ್ತನೆ ಮಾಡ್ತಿದ್ದಾರೆ ವಾಪಸ್ ಬರ್ತೀನಿ ಇದೇ ವಿಷಯಕ್ಕೆ ವಾಪಸ್ ಇಲ್ಲೂ ಸ್ಟ್ಯಾಂಡ್ ತಗೋಬೇಕು ಎಕ್ಸಾಕ್ಟ್ಲಿ ಹೇಗೆ ಸರ್ ಹಿಜಾಬ್ ಅಲ್ಲಿ ಆರು ವಿದ್ಯಾರ್ಥಿಗಳು ಕೇಳಿದ್ರು ಹೌದು ಎಲ್ಲಿಗೆ ಹೋಯ್ತು ಆ ವಿಚಾರ ಕೋರ್ಟ್ಗೆ ಹೋಯ್ತು ಆಮೇಲೆ ಕೋರ್ಟ್ ಹೋದಾಗ ನೀವೇನ್ ಮಾಡಿದ್ರಿ ಸರ್ಕಾರದವ್ರ ಅವಾಗ ಸರ್ಕಾರದ ಏನು ನಡೆಯಿತು ಅನ್ನೋದು ಹೇಳಿದ್ರು ಒಂದು ಆದೇಶವನ್ನ ಹೊರಡಿಸಿದ್ರಿ ಹೌದು ಆ ಆದೇಶ ಅಲ್ಲಿ ಚಾಲೆಂಜ್ ಆಯ್ತು ಎಸ್ ಎಲ್ಲಿ ಕೋರ್ಟ್ ಅಲ್ಲಿ ಕೋರ್ಟ್ ನಿಮ್ಮ ಆದೇಶವನ್ನ ಎತ್ತಿಡೀತು ನೀವೇನು ಹೇಳಿದ್ರಿ ಹೈಕೋರ್ಟ್ ಆದೇಶ ಮಾಡಿದೆ ಹೈಕೋರ್ಟ್ ಪಾಲನೆ ಆಗಬೇಕು ನ್ಯಾಯಾಲಯವನ್ನು ಧಿಕ್ಕರಿಸೋರು ನೀವೇನು ಮನುಷ್ಯರೇನ್ರಿ ಅಂತ ಹಿಡ್ಕಂಡ್ರಿ ಈಗ ಬರ್ರಪ್ಪ ಆಜಾನ್ಗೆ ಆಜಾನ್ಗೆ ನೀವು ಯಾರು ಕೇಳದೇನೆ ಹಿಂದೆನೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಾಗಿದೆ ಎರಡು ಸುಪ್ರೀಂಕೋರ್ಟ್ ಕೊಟ್ಟಾಗಿದೆಯಲ್ಲ ಹೌದು ಅದನ್ನ ಜಾರಿಗೆ ತರಕ್ಕೆ ನಿಮ್ಗಳಿಗೇನಾದರೂ ಪ್ರಾಬ್ಲಮ್ ಇದೆಯಾ ಕೈಕಾಲು ನಡ್ಕ ಇದೆಯಾ ಬಿ ಪಿ ಶುಗರ್ ಇದೆಯಾ ನಿಮಗೆ ಸರ್ಕಾರಕ್ಕೆ ಯಾಕೆ ಜಾರಿಗೆ ತಂದಿಲ್ಲ ಅದೇ ಸೈ ಹೈಕೋರ್ಟ್ ಆರ್ಡರ್ನ ವೈ ಹೈಕೋರ್ಟ್ ಆರ್ಡರ್ ಏನಿದೆ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗಡೆ ಯಾವುದನ್ನು ಹಾಕೋಬೇಡಿ ಯಾವ ಯಾವ ಪ್ರದೇಶದಲ್ಲಿ ಎಷ್ಟು ಕೇಳಿಸುವ ರೀತಿ ಡೆಸಿಬಲ್ ಡೆಸಿಬಲ್ ಅಂದ್ರೆ ಯಾವ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಕೇಳಿಸಬೇಕದು ಅದಕ್ಕೆ ಅವರು ಫಿಕ್ಸ್ ಮಾಡಿದ್ದಾರೆ ಜಾರಿಗೆ ತಂದಿದ್ದೀರಾ ಅಥವಾ ಯಾರು ಈಗ ಕೇಳ್ತಾ ಇದ್ರು ನಿಮ್ಮ ಪ್ರ ನಿಮ್ಮ ಪ್ರಕಾರ ನೀವು ಮಾಡಬೇಕು ದೇವಸ್ಥಾನದಲ್ಲಿ ಭಕ್ತಿ ಒಳಗಡೆಯಿಂದ ಬರಬೇಕು ಅದು ಒಳಗಡೆಯಿಂದ ಬರುತ್ತೋ ಹೊರಗಡೆಯಿಂದ ಬರುತ್ತೋ ಯಾವನೋ ಗೊತ್ತೋ ಎಲ್ಲಿಂದ್ರೆ ಬಂದ್ಕೊಂಡೋಗ್ಲಿ ದೇವಸ್ಥಾನದ ಮೈಕ್ ಹಾಕಬಾರದು ಎಲ್ಲಿದೆ ಎಲ್ಲೂ ಇಲ್ಲ ಅವ್ರಿಗೂ ಡೆಸಿಬಲ್ ಫಾಲೋ ಆಗ್ಬೇಕಲ್ಲ ಆವಾಗ ಎಕ್ಸಾಕ್ಟ್ಲಿ ಆಗಬೇಕು ಎಲ್ಲರಿಗೂ ಅವಕಾಶ ಇದನ್ನ ಜಾರಿಗೆ ತರಬೇಕಾಗಿದ್ದಂತಹ ಸರ್ಕಾರ ಒಂದು ಆದೇಶನವರು ಕೊಡಬೇಕಿತ್ತಲ್ಲ ಒತ್ತುವರಿಗಳ ಕೊಟ್ಟಂಗೆ ಹೈಕೋರ್ಟ್ ಸುಪ್ರೀಂಕೋರ್ಟ್ ಒತ್ತುವರಿ ನಿಂತ ಆದೇಶ ಕೊಡುತ್ತಲ್ಲ ಹೌದು ಏನ್ ಮಾಡ್ತೀರಿ ನೀವು ಎಲ್ಲ ಡಿ ಸಿಗಳಿಗೆ ಒಂದು ಸುತ್ತೋಲೆ ಅಂತ ಹಾಕ್ತಿರೋ ಇಲ್ವೋ ಹಾಕಿರ್ತಾರೆ ತೆಗಿರಿ ಒತ್ತುವರಿಗಳನ್ನು ಹದಿನೈದು ದಿನದಲ್ಲಿ ತೆಗೀಬೇಕು ಇಲ್ಲಿದ್ರೆ ಎ ಸಿಗಳು ಡಿ ಸಿಗಳನ್ನ ಜವಾಬ್ದಾರಿ ಮಾಡಿಬಿಡ್ತೀವಿ ಅಂತ ಹಾಕ್ತಿರೋ ಇಲ್ವೋ ಹಾಕ್ಬೇಕು ತಾನೇ ಇಲ್ಲೊಂದು ಸುತ್ತೋಲೆ ನೀವು ಹೈಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಮತ್ತು ಮಾನ್ಯ ಹೈಕೋರ್ಟಿನ ತೀರ್ಪುಗಳ ಆಧಾರದ ಮೇಲೆ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಎಲ್ಲ ಡಿ ಸಿಗಳು ಎಸ್ ಪಿಗಳು ಡಿ ವೈ ಎಸ್ ಪಿಗಳು ಎಸ್ ಸಬ್ ಇನ್ಸ್ಪೆಕ್ಟರ್ಸೋ ಎ ಸಿಗಳು ತಹಸೀಲ್ದಾರ್ಗಳು ಡ್ಯಾಶ್ ಡ್ಯಾಶ್ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಧರ್ಮ ಸಂಸ್ಥೆಗಳಲ್ಲಿ ಹೀಗಿರಬೇಕು ವ್ಯವಸ್ಥೆ ಹೇಳಬೇಕು ತಾನೆ ಹೇಳಬೇಕಿತ್ತು ಮಾಡಿಸ್ಬೇಕು ತಾನೇ ಹೌದು ಮಾಡಿಸ್ದೆ ನಮ್ಗೇನು ಗೊತ್ತಿಲ್ಲ ಥರ ಡ್ರಾಮಾ ಹೊಡ್ಕಂಡು ಕೂತ್ರೆ ಏನು ಮಾಡೋಣ ನಾವು ಆಗೇನಾಗತ್ತೆ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಇನ್ನೊಬ್ರು ನಾನು ರಾಮ್ ಭಜನೆ ಹಾಕ್ತೀನಿ ಅಂತಾರೆ ಅವರು ಟವರ್ ಕಟ್ಬಿಟ್ಟು ಮೈಕ್ ಹಾಕ್ತಾರೆ ಅದನ್ನ ಹೆಂಗೆ ತಡಿತೀರಿ ಆಗ ಯಾರೂ ನಿಲ್ಸಕ್ಕ ಅದನ್ನು ಹಾಕಿದ್ರೆ ಧರ್ಮಾಂಧರವರು ಅವರು ಅಂತ ಒಬ್ರು ಯಾರೋ ಬೈದಿದ್ದಾರೆ ಇವತ್ತು ಹೌದು ಇದನ್ನು ಹಾಕಿದವರು ಧರ್ಮಾಂಧ್ರ ಆದರೆ ಬೇರೆಯವ್ರು ಬಂದು ಕೇಳಲ್ವಾಗ ನೀವು ಯಾಕೆ ಧರ್ಮಾಂಧ್ರ ಅಲ್ಲ ಅಂತ ಈ ಮಜಾನೇ ನಿಮ್ಗಳಿಗೆ ಬೇಕಾಗಿರೋದು ಈ ಸಂಘರ್ಷಗಳೇ ಆಗ್ಬಾ ಇದೇ ಎವ್ರಿ ಒನ್ ವಾಂಟ್ಸ್ ಟು ಸಕ್ ದ ಬ್ಲಡ್ ಔಟ್ ಆಫ್ ದಿಸ್ ಸಿಸ್ಟಮ್ ಈ ವ್ಯವಸ್ಥೆಯಿಂದ ಎಷ್ಟು ರಕ್ತ ಹೀರಿದ್ರೂ ಅಷ್ಟು ಹೀರೋಣ ಅಂತ ಕೆಟ್ಟು ಸೊಳ್ಳೆಗಳ ಥರ ಗೊತ್ತಿಲ್ಲ ನಿಮಗೆ ಸೊಳ್ಳೆ ರಕ್ತ ಹೀರಿದ ಮೇಲೆ ಹಿಂಗೆ ಟಚ್ ಆದರೆ ತಪಕ್ಕಂತ ಬಿದ್ದಕೊಂಡು ಸತ್ತೋಗ್ಬಿಡುತ್ತೆ ಸೀರಕು ಮೊದ್ಲು ಆಕ್ಟಿವ್ ಆಗಿರುತ್ತೆ ಹೋಗೋದು ಆದ್ಮೇಲೆ ಅದು ರಕ್ತ ಒಳಗೆ ಸೇರ್ಕೊಳತ್ತಲ್ಲ ಹಂಗೆ ನೀವೇ ಕೊಬ್ಬಿ 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 ಒಂದ ದಿನ ತಪಕ್ಕಂತ ಬೀಳ್ತೀರಿ ಅಲ್ಲ ಇಲ್ಲಿದ್ರೆ ಫಾಲೋ ದಿ ಸೇಮ್ ಕೋರ್ಟ್ ಆರ್ಡರ್ ಅಲ್ಲ ಸರ್ ಈಗ ವಕ್ಫ್ ಬೋರ್ಡ್ ಕೊಟ್ಟಿದೆ ಅದೇ ರೀತಿಯಾಗಿ ಈ ಕಡೆ ಮುಜ್ರಾ ಇಲಾಖೆ ಸಂಬಂಧ ಇಲ್ಲ ಓಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದೆ ಆದೇಶ ನಿಮ್ಗೆ ಏನೋ ಒಂದು ಅರ್ಥ ಆಗಿದೆ ಆ ಅರ್ಥದ ಪ್ರಕಾರ ಒಂದು ಸುತ್ತಲೇ ಬರಬೇಕಾ ಬೇಡವಾ ಎಲ್ಲ ಗಲಾಟೆ ನಡೀತಿರೋವಾಗ ಅವಾಗ ಬರಬೇಕು ಮತ್ತೆ ಹೊರಡಿಸಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ದೇವಸ್ಥಾನಗಳಲ್ಲಿ ಹಿಂಗಾಕಿಲ್ಲ ಹಾಕೋಂಗಿಲ್ಲ ಹಿಂಗ್ ಮಾಡ್ಬೇಕು ಹಿಂಗೆ ಜಾ ಯಾವುದೇ ಅಬ್ಜೆಕ್ಷನ್ಸ್ ಇದ್ರೆ ಇಂಥ ಜಾಗಕ್ಕೆ ಕಂಪ್ಲೇಂಟನ್ನು ಕೊಡಿ ಬಟ್ ಜವಾಬ್ದಾರಿ ಮುಖ್ಯಮಂತ್ರಿಗಳು ಶ್ರೀರಾಮ ಸೇನೆಯೋ ಅಥವಾ ಬದರಂಗ ದಳವೋ ಅಥವಾ ವಿಶ್ವ ಹಿಂದೂ ಪರಿಷತ್ನಲ್ಲಿ ದಾರಿದ್ರ್ಯ ಯಾಕೆ ಬಂದಿದೆ ಈ ಸರ್ಕಾರಕ್ಕೆ ಹೈಕೋರ್ಟಿನ ಆದೇಶವನ್ನು ಪಾಲನೆ ಮಾಡಿ ಅಂತ ಅವ್ರ ಕಲ್ಲಿ ನಾಚಿಕೆ ಆಗಲ್ಲ ನಿಮಗೆ ಅವ್ರಿಗೆಲ್ಲ ಕೇಳಿಸ್ಕೋಬೇಕು ಅದನ್ನ ಇಲ್ಲ ಜವಾಬ್ದಾರಿ ಮುಖ್ಯಮಂತ್ರಿಗಳಿದ್ದೆ ಅಲ್ವಾ ಸರ್ ಯಾರದ್ದಾರೋ ಆಗಿರಲಿ ಸರ್ಕಾರ ಸರ್ಕಾರದ ನೇತೃತ್ವ ಮುಖ್ಯಮಂತ್ರಿಯಿಂದಾನೇ ಪ್ರಾರಂಭ ಯಾಕೆ ಹೇಳಿಸ್ಕೋಬೇಕು ನೀವು ಹೈಕೋರ್ಟ್ ಆದೇಶ ಪಾಲನೆ ಮಾಡಿ ತೋರ್ಕಲ್ಲಿ ಹೇಳಿಸ್ಕೋಬೇಕಾ ನೀವು ಯಾಕೆ ನಿಮ್ಗೆ ಹೊಳೆಯಲ್ವಾ ಹಿಜಾಬ್ ಹೊಳಿತಾ ಅದೇ ಹಾಕಕ್ಕೆ ಹಂಗೆ ಹಾಕಿ ಬ್ಯಾನ್ ಮಾಡಿಬಿಡಿ ಶ್ರೀರಾಮ ಸೇನೆ ಅವೆಲ್ಲ ನಡೆಯಲ್ಲ ಆಗಲ್ಲ ಯಾಕೆ ಬ್ಯಾನ್ ಆಗತ್ತಾರವರು ಅವ್ರು ಅವ್ರು ತೋಚಿದ್ದೀನಿ ಅವ್ರು ಹೇಳ್ತಿದ್ದಾರಪ್ಪ ನಿಮ್ಗೆ ಇದ್ರೆ ಬಿಡಿ ಅವ್ರು ಕೇಳಿ ಎಫ್ ಐ ಬ್ಯಾನ್ ಮಾಡಿ ಅಂತ ಹೇಳಿ ಏನು ಹೇಳ್ತೀನಿ ಅದಂಗೆ ಬ್ಯಾನ್ ಮಾಡಿಬಿಡ್ತೀರಿ ಅಂತೀರಿ ಹಂಗೆ ಅದುವೆ ಹಂಗೆ ಅದುವೆ ಒಂದು ಸರ್ಕಾರ ಇದ್ದಾಗ ಶ್ರೀರಾಮ ಸೇನೆ ಮಾಡುವುದು ಸಾಮರಸ್ಯವನ್ನು ಕೆಡಿಸುವ ರೀತಿ ಕಾಣಿಸುತ್ತೆ ಕಾನೂನಿಗೆ ಅಥವಾ ಅವತ್ತಿನ ಪೊಲೀಸ್ನವ್ರಿಗೆ ಅಥವಾ ಅವತ್ತಿನ ಸರ್ಕಾರಕ್ಕೆ ಇನ್ನೊಂದು ಸರ್ಕಾರ ಇದ್ದಾಗ ಕಾಣಲ್ಲ ಅಷ್ಟೇ ವ್ಯತ್ಯಾಸ ಇಲ್ಲಿ ವ್ಯತ್ಯಾಸ ಇಲ್ಲಿಗ ಇದೇ ಶ್ರೀರಾಮ ಸೇನೆ ಬಜರಂಗ ದಳ ಇದೇ ಬಿಜೆಪಿ ಅಲ್ಲದೆ ಬೇರೆ ಸರ್ಕಾರ ಇದ್ದಿದ್ರೆ ಇದು ಕೋಮು ಸಾಮರಸ್ಯವನ್ನು ಕೆಡಿಸುತ್ತಿರುವ ಕೆಲಸ ಅಂತಲೇ ಎಲ್ಲರ ಮೇಲೆ ಅಪೈರ್ ಆಗಿರೋದು ಈಗ ಅಪೈರ್ ಆಗಲ್ಲ ಗೌರ್ಮೆಂಟ್ ಅದೇ ಅದೇ ವ್ಯವಸ್ಥೆ ಹಾಗಾಗಿ ಅವ್ರವ್ರು ಅವ್ರವ್ರು ಬೇಕಾಗಿದ್ದು ಹೇಳ್ಕಲಿ ಅವ್ರು ಏನು ಬೇಕಾದ್ರೂ ಮಾತಾಡ್ಕಲಿ ನೀವು ಮಾಡಬೇಕಾದ ಕೆಲಸ ನೀವು ಮಾಡಿ ಅಷ್ಟೇ ಸರ್ಕಾರ ಇಶ್ಯೂ ಡೈರೆಕ್ಷನ್ಸ್ ಟು ಆಲ್ ಡಿ ಸಿ ಸಾರ್ ಎಸ್ ಪಿ ಆರ್ ಓ ಎವರ್ ಇಟ್ ಈಸ್ ನಿಮ್ಗೆ ಯಾರು ಸರಿನೋ ಅವರು ಫಾಲೋ ದಿ ಕೋರ್ಟ್ ಆರ್ಡರ್ಸ್ ಲೈಕ್ ದಿಸ್ ಟ್ವೆಂಟಿ ಡೇಸಲ್ಲಿ ಕಂಪ್ಲಯನ್ಸ್ ರಿಪೋರ್ಟ್ಸು ಸರ್ಕಾರವನ್ನು ತಲುಪಬೇಕು ಇದು ಜಾರಿಗೆ ಬಂದಿರುವ ವರದಿ ಸರ್ಕಾರವನ್ನು ತಲುಪಬೇಕು ಸಿಂಪಲ್ ಬಟ್ ಇಷ್ಟೊಂದು ಕಾಂಪ್ಲಿಕೇಟ್ ಸರ್ ಭಗವಂತ ಇಷ್ಟೆಲ್ಲ ಈ ಸಿಂಪಲ್ ಆಗಿ ಹೀರೋದು ಹೆಂಗೆ ಇಶ್ಯೂ ಸತ್ತೋದ್ರೆ ಸಾವಿರ ಸರಿ ಹೇಳಿದೀನಿ ಪಂಚಾಯಿತಿ ಕಟ್ಟೆಗೆ ಸಮಸ್ಯೆ ವಿವಾದ ಬರದೇ ಇದ್ರೆ ಅಧ್ಯಕ್ಷ ಈಗೇನು ಮಣತಿನ್ಲಾ ಅಲ್ಲಿ ಕೂತ್ಕೊಂಡು ಬರ್ಬೇಕು ಸಮಸ್ಯೆ ಮತ್ತೆ ಆಗ್ಬೇಕಿಂತ ಮತ್ತೆ ಪೊಲೀಸ್ ಸ್ಟೇಷನ್ ಕಟ್ಕೊಂಡು ಒಬ್ನೂ ಪೊಲೀಸ್ ಸ್ಟೇಷನ್ ದೂರ ಕೊಡದಿದ್ರೆ ಏಳ್ ಮಾಡ್ಬೇಕಲ್ಲ ಪೊಲೀಸ್ನವರು ಹಾಡ್ಕೋಬೇಕಾ ಸರ್ಕಾರ ಸುಮ್ನೆ ಬಿಟ್ಟಿದೆ ಅಷ್ಟೇ ದಿ ಇಶ್ಯೂ ವಿಲ್ ಸರ್ಟನ್ ಬೆನಿಫಿಟ್ಸ್ ಹಾಗೆ ಜೆಡಿಎಸ್ ಕಾಂಗ್ರೆಸ್ಗೂ ಯಾವ ಅನುಮಾನನೂ ಇಟ್ಕೊಬೇಡಿ ಹಾಗೆ ಶ್ರೀರಾಮ್ ಸೇನಿಗೂ ಹಾಗೆ ಪಿ ಎಫ್ ಐಗೂ ಅಥವಾ ಸಿ ಎಫ್ ಐಗೂ ಅಥವಾ ಇನ್ನೊಬ್ರಿಗೂ ಎಲ್ಲರಿಗೂ ಸೇಮ್ ಅದು ತಡಿಬೇಕು ಅನ್ನೋದಾದ್ರೆ ಆಗಿರೋದು ಅನ್ಯಾಯ ಅನ್ನೋದು ಸರ್ಕಾರ ಕನ್ಸಿದ್ರೆ ಎಲ್ಲರೂ ಹೇಳ್ತಿದ್ರು ಮೈಕ್ ಹಾಕ್ಕೊಂಡ್ರೆ ಏನು ಪ್ರಯೋಜನ ನಿಮ್ಗೆ ಲಾಭ ಕಷ್ಟ ವಾಟ್ ಡಸ್ ಹಿ ಅಂಡರ್ಸ್ಟ್ಯಾಂಡ್ ಮೈಕ್ ಹಾಕೊಂಡ್ರೆ ಏನ್ ಕಷ್ಟ ಅನ್ನೋದು ಆ ದೇವಸ್ಥಾನ ನೀವು ಮೈಕ್ ಹಾಕ್ಕೊಂಡು ಸುತ್ತಮುತ್ತಲಿರೋ ನೂರ ಮನೆ ದೇವಸ್ಥಾನ ಅನೋರಾಗ್ಲಿ ಮಸೀದಿನವರಾಗ್ಲಿ ಎರಡೂ ಹೇಳ್ತಾ ಇದ್ದೀನಿ ನಾನು ನಾನು ಕೇಳಿಸಿಕೊಳ್ಳೇ ಬೇಕು ಕೇಳಿಸ್ಕೊಳ್ಳೋ ಕಾಯ್ತಾ ಕೂತಿದ್ದೀನಿ ಅಂತ ನೀವ್ ಯಾಕಪ್ಪ ಅನ್ಕೊಂಡ್ರಿ ಅಲ್ಲ ನನ್ ಕೈಲಿ ಪಿಡ ಬಿಟ್ಟು ಸೈನ್ ಹಾಕಿಸ್ಕೊಂಡು ಹೋಗಿದ್ರ ನೀನ್ ಬೆಳಿಗ್ಗೆ ಆರ್ ಗಂಟೆಗೆ ಚಾಲಿಸ್ ಹಾಕ್ತೀನಿ ಅಥವಾ ಅಲ್ಲ ಅಕ್ಬರ್ದು ಕೂಗಿಸ್ತೀನಿ ಅಥವಾ ಇನ್ನೊಂದು ಹಾಕಿಸ್ತೀನಿ ಆಡಾಕಿಸ್ತೀನಿ ಬರ್ಸ್ಕೊಂಡು ಹೋಗಿದ್ರ ನೀವು

ಆ ಪ್ರಕಾರ ಇದು ಹೀಗೆ ಜಾರಿಗೆ ಬರಬೇಕು ಇಪ್ಪತ್ತು ದಿನಗಳ ಒಳಗಡೆ ಎಲ್ಲರೂ ಇದನ್ನು ಜಾರಿಗೊಳಿಸಿದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಯಾರು ಎಲ್ಲಿ ಜಾರಿಗೆ ತಂದಿಲ್ವೋ ಅಲ್ಲಿ ಆ ಅದು ಯಾರೇ ಆಗಿರಲಿ ಅವರು ಜವಾಬ್ದಾರರಾಗುತ್ತಾರೆ ಒಂದು ವೇಳೆ ಅದು ಜಾರಿಗೆ ಬರದಿದ್ದರೆ ಇಂತಹ ಮಕ ಮ ಸಮಕ್ಷಮಕ್ಕೆ ದೂರನ್ನು ದಾಖಲಿಸುವುದು ಅದು ಮಸೀದಿನಾರು ಹಾಕೊಳ್ಳಿ ದೇವಸ್ಥಾನನ ಹಾಕೊಳ್ಳಿ ಯಾಕಂದರೆ ದೇವಸ್ಥಾನದವರು ಹಾಕಿದ್ರೆ ಮುಸ್ಲಿಮ್ಯಾರ ಇದ್ದಲ್ಲಿ ಏರಿಯನ್ನಲ್ಲಿ ಬಗ್ಗೆ ದೂರು ಕೊಡ್ತಾರೆ ಮಸೀದಿನವ್ರು ಹಾಕಿದರೆ ಯಾರು ಹಿಂದೂಗಳು ದೂರು ಕೊಟ್ಟೆ ಕೊಡ್ತಾರೆ ಹಾಗೆ ಆಗುತ್ತೆ ಹೆಂಗಿದ್ರೂ ಆಗುತ್ತೆ ಅದು ಹೌದು ಕೋಡಿ ಹತ್ತರಿಂದ ಆರು ಗಂಟೆಯವರೆಗೆ ಶತಾಯ ಗತಾಯ ಸುತಾರಾಮ್ ಯಾವನು ಮೈಕಾನ್ ಮಾಡಂಗಿಲ್ಲ ಯಾಕೆ ಐ ಕಾಟ್ ಉಳಿದಿಟ್ಟ ಟೈಮಲ್ಲಿ ಎಷ್ಟಿದೆ ಅಷ್ಟೇ ಡಿಸಿಬಿಲ್ ಮುಗೀತು ಕತೆ ಎಸ್